ಮೂರಿನ ಯಾವಾಗ ಬರ್ತದ? ಲೇಟ್ ನೀವು ಮಾಡ್ಬಾರದ್ ಬಂದ್ ಮತ್ತೆ ನಮ್ ಮೂರ್ ಯಾವಾಗ ಬರ್ತ ಅಂತ ಕೇಳಿ ಅಣ್ಣ. ಇಲ್ಲಿ ಸೈಡ್ ತಗೋಣ. ಫೈನಲಿ ಬಂತಪ್ಪ ಅಕ್ಕಿನವ್ರು. ಹ್ಮ್, ಪ್ರಿಯನ್ ಮನೆನೇ ಬಂತು. ಇಲ್ಲಿ ನೋಡಿ ಕಣ್ಣ ತೊಡೆಯಲೇ. ಓ, ಏನಿನ್ ನಾವು ರಾಹುಲ್ ಹೆಂಗ ಕೊಲೆ? ಮೊದ್ಲೇ ಒಬ್ರು ಕುಂಡಾಗ ಒಬ್ರು ಹತ್ತಿ ಕುಂತೀವಿಲ್ಲಿ ಅಂತದ್ರಾಗೆ ಒಂದು ಹೀರೋಯಿಸಮ್ ಎಂಟ್ರಿ ಬೇರೆ. ನಿಮ್ಗೆ ಸ್ವಲ್ಪ ಬುದ್ಧಿ ಇಲ್ಲ ಏನು? ಮೊದ್ಲೇ ಲೇಟ್ ಆಗ್ಯದ ಅಂತ ಹೇಳಿತೀನಿ, ಮತ್ತೆ ಇದ್ರಾಗ ಆಟ ಮಾಡ್ಕೊತ ಕುಂದ್ರು. ಏ ರೈಮ್, ಆಟೋ ಚಾರ್ಜ್ ಕೊಡ್ಬಾ. ಐತ್ರಿ ಮಗ. ಮೊದ್ಲೇ ದಾರಿ ಚಂದಿಲ್ಲ, ಏನು ಇಲ್ಲ, ನೀವು ಹೇಳಿದ್ರೆ ಕೇಳಲ್ಲ, ಏನು ಇಲ್ಲ. ಜಾಗ ಚಂದಿಲ್ಲ ಅಂತ ಹೇಳತ್ತೀನಿ ಅಂದ್ರು ನೀವು ಲೇಟೇ ಮಾಡ್ತೀರಪ್ಪ. ನಿಮ್ ಕಾಲ ನಾ ಬಯಸ್ಕೋಬೇಕು ನೋಡಿ. ಲೈಟ್ ಬೇರೆ ಹೋದು, ಈ ಪರಗಳು ಬರ್ಲಿಲ್ಲ, ದಾರಿ ಚಂದಿಲ್ಲ. ಎಲ್ಲವನು ಏನ್ ಸುದ್ದಿಯೋ? ನಿನ್ ನಮ್ ತಮ್ಮಗ್ನು ಬುದ್ಧಿ ಬೇಡ, ಕೋರಿಗಿಲ್ಲ ಅಂದ್ರು. ನೋಡ ಅಲ್ಲಿ ನೋಡ, ಮುಂದೆ ನೋಡು. ವಿಜಯ್ ಕಡೆ ನೋಡಪ್ಪ, ವಿಜಯ್ ವಿಜಯ್ ನೋಡಿ ಅಲ್ಲೇ ಇಲ್ಲೇ ಕೊಂದ. ಏನಾಯ್ತು ನಿಮಗ? ಹಿಂಗಾಗ ಮಾಡಿನಿ. ಏನಾಯ್ತು ನಿಮ್ಗೆ? ಬಾ ಹಂಚ್ಬೇಡ, ಬಾ ನೋಡಿ. ಏ ಬರ್ರಿ, ನೀವು ಬರ್ರಿ. ಏ ಹಂಚ್ಬೇಡ್ರೋ, ಎದಕ್ಕೆ ಹಂಚ್ತೀರಿ? ನೋಡಿ, ಯಾಕೆ ಅಂದ್ಲತ್ತೀನಿ ಅಷ್ಟೊಂದು? ಇಲ್ಲ ಅಲ್ಲಿ ಬಾ, ಏನಾಗಲ್ಲ ಬಾ. ಏ ಪ್ರಿಯಾ, ಬಾಯ್ ಕಣಿ, ಸೈಡಿ ಬರ್ರಿ, ನಡ್ರಿ ಮುಂದೆ ನಡ್ರಿ. ಇವ್ರಾಗ ಸೈಡ್ ನಿಂತ ತೋತರು ಸುಮ್ನೆ. ಅಯ್ಯ ನಿಂಬು ನಿಂಬು ನೋಡಿ ಸೈಡ್ ಕೊಟ್ಟಿ. ಏನಾಗಿಲ್ಲ ಎಷ್ಟು ಮಸ್ತು ಡಿಸೈನ್ ಮಾಡಿದಿಲ್ಲ, ಮಸ್ತ್ ಕಾಣಾಗತ್ತಮ್ಮ. ಇದಕ್ಕೆ ನಾ ಶರ್ಬತ್ ಮಾಡ್ಕೊಂಡು ಇವತ್ತು ರಾತ್ರಿ ಕುಡಿದ್ಬಿಡ್ತೀನಿ. ಏ ರೈಮ್,
ಹಂಗಂಗೆ ಟೈಮ್ ಆಗ್ಲಾಗತ್ತದ, ಹಂಗಂಗೆ ಟೆನ್ಷನ್ ಆಗ್ಲಾಗತ್ತದ. ಈ ಪೋರಿಗೆ ತಿಳಿಯೋದ್ ಬೇಡ, ಪದ್ದು ಹೇಳಿ ಕಳಿಸಿನ ಗಿಣಿ ಹೇಳ್ದಂಗೆ. ಹಾಂ, ಫೋನ್ ಅರೇ ಹಸ್ತಿ. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಅಥವಾ ಈ ಸಮಯದಲ್ಲಿ ತಲುಪಲು ಸಾಧ್ಯವಿಲ್ಲ. ದಯವಿಟ್ಟು ನಂತರ ಪ್ರಯತ್ನಿಸಿ. ಆಕೆ ದ್ವಾರಾ ಡಯಲ್ ಕಿಯಾ ಗಯಾ ನಂಬರ್. ಏನ್ ಟೆನ್ಷನ್ ಕೊಡುಗುತ್ತೋ ವ್ಯಾಪಾರಗಳು, ದಾರಿ ಚಂದಿಲ್ಲ. ಈಗ ಹೇಳ ಎಷ್ಟು ಹೇಳಿದ್ರು ನಮ್ಮ ಪ್ರಿಯಾಗ ಬುದ್ಧಿ ಇಲ್ಲ. ಹಾಂ, ದನಿ ಕೇಳಾಗತ್ತದ ಪರಗಳು ಬಂದು ಅನಿಸ್ತದ. ಪ್ರಿಯಾ, ಸ್ವಲ್ಪರೆ ಖಬರ್ ಅದ ನಿನಗ, ಎಷ್ಟಕ್ ಹೋಗಿದಿ, ಎಷ್ಟಕ್ ಹೊಂಟಿದಿ? ಫೋನ್ ನೋಟ್ರಿ ಚಬಲ್ ಇಟ್ಕೊಂಡು ಕುಂತಿದಿ. ಇಲ್ಲ, ನಾ ದಾರಿ ಕೈಲಿಗಿತ್ತಿದ್ದೀರ ನಿನಗ ಅರು ಅದ? ಏನ್ ಟೈಮ್ ಆಗ್ಯದ, ನೀ ಏನ್ ಟೈಮಿಗೆ ಹೊಂಟಿದಿ? ಪದ್ದು, ನಿನಗೆ ಹೇಳಿ ಕಳಿಸಿನಿ. ಇಲ್ಲ ನೀ ಸುಮ್ಮಿರು ರಾಹುಲ್, ನಿನಗ್ ಗೊತ್ತದ ನಮ್ಮ ಊರ್ ಹಾದಿ ಚಂದಿಲ್ಲ, ನಿವಾಳಿಸ್ಬಿಟ್ಟಾಗ್ತಾರ. ಹೊತ್ತು ಮುಳುಗುರ್ ಮಂದಿ ಆ ಹಾದಿ ಓಡಾಡಕ್ ಅನ್ಸುತ್ತಾರ. ನಿನಗೂ ತಿಳಿಯೋದ್ ಬೇಡ, ಬರ್ರಿ ಬರ್ರಿ. ಒಟ್ಟು ಟೆನ್ಷನ್ ಕೊಡೋದೇ ಆಯ್ತು ನಿನ್ ಕೆಲ್ಸ. ನಿಂದು ಸಿಕ್ಕದಪ್ಪ ಇದು, ಇದಕ್ ಮಸ್ತ್ ಸರ್ಬತ್ ಮಾಡ್ಕೊಡ್ತೀನಿ ಹೇಳಿ ಬಹಳ ದೊಡ್ಡ ಗರ್ಮಿ ಹಾಕತ್ತದ. ಯಾಕೆ ಮೇಡಮ್, ಇವಾಗ ಎಲ್ಲಿ ಸರ್ಬತ್ ಮಾಡ್ಬೇಕು? ರಾಹುಲ್ ಹೇಳಪ್ಪ, ಟೈಮ್ ಬಹಳ ಆಗ್ಯದ, ಅಡಿಗೆ ಮಾಡ್ತೀನಿ, ಜಲ್ದಿ ಉಂಡು ಮಕ್ಕೋರಪ್ಪ. ಆಯ್ತು. ಏನಾಗಿದೆ ಹೆಂಡತಿ ಕೈ ಇಟ್ಕೊಂಡು ಕುಂತಾಗ ಯಾವ ನೋಡಿದ್ರು ಇಟ್ಕೊಂಡು ಕೊಡ್ತಿ? ಒಟ್ಟ ಕೈಯಾಗ ಏನಾರು ಬೇಕೇನು? ನಿನ್ ಇದೆ ಎಲ್ಲ ಕೆಲಸ ನನಗೆ ಹೇಳು. ಅಮ್ಮ, ಅಡುಗೆ ಜಲ್ದಿ ಮಾಡೋ ಹಸುವಾಗ್ಯದ. ಏನ್ರೋ ಅವಾಗ ನೀನ್ ನೋಡತ್ತೀನಿ, ಏನೋ ಟೆನ್ಷನ್ ಆಗಿದ್ದಂಗ ಇದಿರ್ಲ, ಏನಾಗಿ ನಿಮ್ಗ? ನಿಂಬಿಕಾಗಿನ ಅಂಜಿರೇನ್? ಟೆನ್ಷನ್ ತಗೋಬೇಡ್ರೋ, ಏನಾಗಲ್ಲ, ಸ್ವಲ್ಪ ನಗ್ರಿ. ಇದು ಜಾಸ್ತಿ ಆಗ್ಲಿಲ್ಲ. ಲೇ ಮಗ ರಾಹುಲ್. ಹಾ ಹೇಳು.
ಇವತ್ತು ನಿಮ್ಮ ಅಕ್ಕನ ಮನೇದು ಊಟ ಭಾಳ ರುಚಿಯಾಗಿತ್ತು ನೋಡಪ್ಪ, ಹೊಟ್ಟೆ ಫುಲ್ ತುಂಬೈತು ನೋಡಿ ಇವತ್ತು. ಏನಾಗ್ಯದಲ್ಲ ನಿನ್ಗೆ, ನಂದು ಹಿಡ್ಕೊಂಡ್ರೆ ನಿನ್ಗೆ ಏನ ಅನ್ಬಾರ್ದು, ನಿಂದು ಹಿಡ್ಕೊಂಡ್ರೆ ತ್ರಾಸ ಆಗತ್ತ ನಂಗೆ. ಒಂದು ರಹೀಮ್, ನಮ್ಮ ಹುಡುಗಿ ಮನೆಗಿದ್ರು ಆಕಿನ ಬಾಜು ಮಕ್ಕೊಂಬ ಯೋಗನೇ ಇಲ್ಲ ನೋಡೋ ನನಗ. ಇದೆಲ್ಲ ಮತ್ತೆ ಬಿಟ್ಟೇನೆ ಜಲ್ದಿ. ಏ ಸುಮ್ಮಕ್ಕೋರಲ್ಲಿ ನನಗೆ ಮೊದ್ಲೇ ಅಂಜಿಕೆ ಬಂದು ಹರ್ದ 12 ಆಗ್ಯದ ಅಂತರ್ದಾಗ ಅದು ಇದೊತ್ತು ಮಾತಾಡ್ತಿರಲ್ಲ ಸುಮ್ಮಕ್ಕೋರ್ಲಿ ನಿಮ್ ಮೋನ್. ಈಗ ನಾ ಡೋರ್ ತೆಗಿಬೇಕೇನ್ ಅಂತ ನಿದ್ದೆ ಕಂಡ್ರೆ